ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನ ನೋಡೋಣ. ಕವಿತಾ ಅವರು ಯಾದಗಿರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 23/12/2007, ಸಮಯ 11:20 ರಾತ್ರಿ. ಅವರ ಪ್ರಶ್ನೆ, ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕವಿತಾ ಅವರ ಪ್ರಶ್ನೆ, ಶಿಕ್ಷಣದ ಬಗ್ಗೆ ತಿಳಿಸಬೇಕಾಗಿದೆ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಗುರು ರವಿ ಬುಧರಿದ್ದಾರೆ. ಇಲ್ಲಿ ಮೌಢ್ಯತೆಯನ್ನು ನೋಡಿಕೊಳ್ಬೇಕು. ರವಿ ಈ ಒಳ್ಳೆ ಗ್ರಹ, ಆದರೆ ಈತ ಬೇರೆ ಗ್ರಹಗಳ ಫಲವನ್ನು ತಿಂದಾಕ್ಬಿಡ್ತಾನೆ, ಅದು ಭಯ. ಲಗ್ನಾಧಿಪತಿ ಅವನು. ನೋಡಿ, ಲಗ್ನಾಧಿಪತಿ ಪಂಚಮದಲ್ಲಿದ್ದು ಅಲ್ಲಿ ಗುರು ಬುಧರು ಮೌಢ್ಯರ ಗಮನಿಸ್ಕೊಂಡಾಗ ಮೌಢ್ಯರಾಗಿದ್ದಾರೆ. ಈ ಮೌಢ್ಯತೆ ಅರ್ಧ ಆ ಫಲವನ್ನು ಕಿತ್ಕೊಂಡು ಬಿಡುತ್ತೆ. ಹೀಗಾಗಿ ನಾವು ಪ್ರಸ್ತುತ ದಶಾಕಾಲವನ್ನು ನೋಡೋಣ. ಕಾಲ ಪ್ರಭಾವ ಆದರೂ ನಿಮಗೆ ಹೇಗಿದೆ ಅಂತ. ಈಗ ರಾಹುದಶೆಯಲ್ಲಿ ಶುಕ್ರನ ಕಾಲ ನಡೀತಾ ಇದೆ. ಶುಕ್ರ ಜಾತಕದಲ್ಲಿ ಚೆನ್ನಾಗಿದ್ದಾನೆ, ಅದೃಷ್ಟ ನಿಮ್ಮದು. ಗ್ರಹಗಳು ಮೌಢ್ಯರಾಗಿದ್ದು ಅದರದ್ದೇ ದಶಾಭಕ್ತಿ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಗ್ರಹಾರಾಧನೆ ಮಾಡಿಕೊಂಡು ನಾವು ಸಮಾಧಾನ ಮಾಡಿಕೊಳ್ಬೇಕು. ಬಂದಿದ್ದನ್ನು ಪರಮೇಶ್ವರನ ಇಚ್ಛೆ, ಅದೇ ನಮಗೆ ಪ್ರಸಾದ ಅಂದ್ಕೊಂಡಿರಬೇಕು. ಈಗ ಶುಕ್ರನ ಕಾಲ ನಡೀತಾ ಇದೆ. ಹೀಗಾಗಿ ಶುಕ್ರ, ನೋಡಿ, ನೀವು ಇಂಟೀರಿಯರ್ ಡಿಸೈನಿಂಗ್ ಅಂತೀವಲ್ಲ, ಅದಕ್ಕೆ ಸಂಬಂಧಿಸಿದಾಗಿ ಟ್ರೈ ಮಾಡಿ, ತುಂಬ ಸಹಾಯವಾಗುತ್ತೆ. ಅಥವಾ ಬ್ಯೂಟಿಷಿಯನ್ ಕೋರ್ಸ್ಗಳನ್ನು ಟ್ರೈ ಮಾಡಿ, ಅದು ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಶುಕ್ರನ ಪ್ರಭಾವದಿಂದ ಜೀವನ ಖಂಡಿತ ಬೆಳಕಾಗುತ್ತೆ. ಒಂದು ಗ್ರಹ ಸಾಕಾಗುತ್ತೆ, ಆ ಗ್ರಹದ ದಶಾಭಕ್ತಿ ಟೈಮ್, ಯಾವ ಗ್ರಹ ಚೆನ್ನಾಗಿದೆಯೋ ಅದೇ ಗ್ರಹದ ಟೈಮ್ ಬಂದುಬಿಟ್ರೆ ನಮಗೆ ಅದು ನಮ್ಮನ್ನು ಕಾಪಾಡುತ್ತೆ. ಹೀಗಾಗಿ ಶುಕ್ರನ ಪ್ರಭಾವ ತುಂಬ ಚೆನ್ನಾಗಿರುತ್ತೆ, ಆತಂಕ ಇಟ್ಕೊಳ್ಳೋದು ಬೇಡ. ಡಿಸೈನಿಂಗ್ ಫೀಲ್ಡ್ಸ್ಗಳಲ್ಲಿ ಟ್ರೈ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮಂಜುನಾಥ್ ಅವರು ಸಂಡೂರಿನಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 10/5/1989, ಸಮಯ 5:30 ಸಂಜೆ. ಅವರ ಪ್ರಶ್ನೆ, ಕೆಲಸದ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಮಂಜುನಾಥ್ ಅವರ ಪ್ರಶ್ನೆ, ವೃತ್ತಿ ಸಂಬಂಧಿ ಪ್ರಶ್ನೆಯನ್ನು ಕಳಿಸಿದ್ದಾರೆ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಚಂದ್ರ ಚೆನ್ನಾಗಿದ್ದಾನೆ. ಚಂದ್ರನಿಗೆ ಪಕ್ಷದ ಬಲ ಇದೆ. ಸ್ವಕ್ಷೇತ್ರದಲ್ಲಿರ್ತಕ್ಕಂಥದ್ದು ಪುನರ್ವಸು ನಕ್ಷತ್ರ ಅಲ್ಲಿ, ಅಂದರೆ ಅವನು ಚೆನ್ನಾಗಿದ್ದಾನೆ ಅಂತ ಅರ್ಥ. ಹೀಗಾಗಿ ಅನುಕೂಲ ಚೆನ್ನಾಗಿದೆ. ನೀವು ಈಗ ಪ್ರಸ್ತುತ ದಶಾಕಾಲವನ್ನು ನೋಡೋಣ. ಬುಧದಶೆಯಲ್ಲಿ ತಮಗೀಗ ನಡೀತಾ ಇರತಕ್ಕಂಥದ್ದು ಗುರುವಿನ ಭಕ್ತಿ ನಡೀತಾ ಇದೆ. ಗುರು ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಅಲ್ಲಿ ಬುಧ ಗುರು ಇಬ್ಬರು ಕೂಡ, ಒಬ್ಬ ವ್ಯಯಾಧಿಪತಿ ಮತ್ತೊಬ್ಬ ಷಷ್ಠಾಧಿಪತಿ, ಇವರ ಕಾಲ ನಡೀತಾ ಇದೆ. ಅದು ದುಸ್ಥಾನದಲ್ಲಿದ್ದಾರೆ. ನೋಡಿ, ಕರ್ಮಾಧಿಪತಿ ಚೆನ್ನಾಗಿದ್ದಾನೆ, ದುರಾದೃಷ್ಟ ಅನ್ನೋದು ಇದನ್ನು. ಕರ್ಮಾಧಿಪತಿ ಚೆನ್ನಾಗಿದ್ದಾನೆ, ಆದರೆ ನಡೀತಾ ಇರೋ ಟೈಮ್ ಇದೆಯೇ, ಟೈಮ್ ಏನಿದೆ, ಆ ಟೈಮ್ ದುಸ್ಥಾನದ ಅಧಿಪತಿಗಳ ಟೈಮ್. ಅಂದರೆ ಯಾರು ಬೇಡವೋ ಅವರ ಒಂದು ಟೈಮ್ ನಡೀತಾ ಇದೆ. ಹೀಗಾಗಿ ಗುರುಮಂದಿರಕ್ಕೆ ಕಡಲೆ ಹಾಗೂ ಬೆಲ್ಲ ಇದನ್ನು ದಾನ ಮಾಡಿ. ಪ್ರತಿ ಗುರುವಾರ ಮಾಡ್ತಾ ಬನ್ನಿ. ಹೀಗೆ 9 ಗುರುವಾರ ಪ್ರಯತ್ನ ಮಾಡಿ. ನಿಮ್ಮ ವೃತ್ತಿಯಲ್ಲಿ ತೊಡಕನ್ನು ನಿವಾರಿಸುತ್ತೆ, ಒಂದು ಬಲವನ್ನು ತಂದುಕೊಡುತ್ತೆ. ಕರ್ಮಾಧಿಪತಿ ಚೆನ್ನಾಗಿದ್ದಾನೆ, ಹೀಗಾಗಿ ನಿಮಗೆ ಏನು ವಂಚನೆ ಅನ್ನೋದಿಲ್ಲ, ಆದರೆ ಸ್ವಲ್ಪ ಇಬ್ಬಂದಿ ಕಿರಿಕಿರಿ ಇರ್ತದೆ. ಅದರ ನಿವಾರಣೆಗೆ ಕಡಲೆ ಹಾಗೂ ಬೆಲ್ಲ ದಾನ ಮಾಡಿ ಗುರುಮಂದಿರಕ್ಕೆ. ಅದು ತುಂಬ ಸಹಾಯವಾಗುತ್ತೆ. ಪ್ರತಿ ಗುರುವಾರ ತಪ್ಪದೇ ಮಾಡಿ, ನಿಮಗೆ ಅದು ಕಾಪಾಡುತ್ತೆ. ಸರಿ ಶಾಸ್ತ್ರಿಗಳೇನು, ನರಸಿಂಹ ಗುಪ್ತಾ ಅವರು ಕೊಳ್ಳೇಗಾಲದಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 27/6/1969, ಸಮಯ 11:30 ಬೆಳಗ್ಗೆ. ಅವರ ಪ್ರಶ್ನೆ, ಸ್ವಂತ ಮನೆ ಯಾವಾಗತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ನರಸಿಂಹ ಗುಪ್ತಾ ಅವರ ಪ್ರಶ್ನೆ, ಸ್ವಂತ ಮನೆ ವಿಚಾರ ಅಲ್ವಾ, ಮನೆ ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿದ ಹಾಗೆ. ಅಲ್ಲಿ ವಸ್ತುತಃ ಚತುರ್ಥಾಧಿಪತಿ ಕಾಲ ಬರಬೇಕು. ಆ ಕಾಲದಲ್ಲಿ ಆ ಟೈಮ್ ಬರಬೇಕು. ಆ ಟೈಮ್ನಲ್ಲಿ ಮತ್ತು ಅವನು ಚೆನ್ನಾಗಿರಬೇಕು. ಆಗ ನಾವು ಗೃಹ ನಿರ್ಮಾಣ, ವಾಹನ ಮತ್ತು ಸೌಕರ್ಯಗಳು, ಸೌಭಾಗ್ಯ ಇತ್ಯಾದಿಗಳನ್ನೆಲ್ಲ ಚಿಂತನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಚತುರ್ಥಾಧಿಪತಿ ಕುಜ ಲಾಭದಲ್ಲಿದ್ದಾನೆ, ರವಿಯುಕ್ತನಾಗಿದ್ದಾನೆ. ಹೀಗಾಗಿ ಮೌಢ್ಯತೆಯನ್ನು ಗಮನಿಸ್ಕೊಂಡ್ರೆ ಮೌಢ್ಯನಾಗಿದ್ದಾನೆ. ಈಗ ಪ್ರಸ್ತುತ ದಶಾಕಾಲವನ್ನು ನೋಡೋಣ. ಶುಕ್ರನ ದಶೆಯಲ್ಲಿ ತಮಗೀಗ ರವಿ ಭಕ್ತಿ ನಡೀತಾ ಇದೆ. ಶುಕ್ರ ರವಿಯರು ಪರಸ್ಪರ ವಿರೋಧಿಗಳು, ಮೇವರೆಗೆ ಇದೆ ಅದು. ಆನಂತರದಲ್ಲಿ ಚಂದ್ರ ಪ್ರಾರಂಭವಾಗುತ್ತೆ. ಚಂದ್ರ ಜಾತಕದಲ್ಲಿ ಲಾಭದಲ್ಲಿದ್ದಾನೆ. ನೋಡಿ, ಮೇ ನಂತರದಲ್ಲಿ ಒಂದು ನಿರೀಕ್ಷೆ ಇಟ್ಕೊಳ್ಬಹುದು. ಕನಿಷ್ಠ ಲಾಭದಲ್ಲಿರ್ತಕ್ಕಂಥ ಗ್ರಹಗಳ ಕಾಲ ಬಂದಾಗ ಆದರೂ ಸ್ವಲ್ಪ ನಮಗೆ ಅಂಥ ಫಲ ನಿರ್ಮಾಣವಾಗುತ್ತೆ ಅನ್ನುವಂಥ ನಿರ್ಣಯಕ್ಕೆ ಬರಲಿಕ್ಕೆ ಅವಕಾಶ ಇದೆ. ನಿಮಗೆ ಮೇ ನಂತರದಲ್ಲಿ ಹೆಚ್ಚಿನ ಸಹಾಯ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಕಂಗಾಲಾಗೋದು ಬೇಡ,
ಮೇನಂತರದಲ್ಲಿ ಪ್ರಯತ್ನ ಮುಂದುವರಿಸಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮಣಿಕುಮಾರ್ ಅವರು ಮೈಸೂರಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/1/1983, ಸಮಯ 4:30 ಸಂಜೆ. ಅವರ ಪ್ರಶ್ನೆ, ಆರೋಗ್ಯ ಸಮಸ್ಯೆ ಇದೆ, ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಣಿಕುಮಾರ್ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ವೃಷಭ ಲಗ್ನ, ಲಗ್ನಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಲಗ್ನಾಧಿಪತಿ ಭಾಗ್ಯಸ್ಥಾನದಲ್ಲಿ, ಭಾಗ್ಯಾಧಿಪತಿ ಶುಕ್ರನ ಮನೆಯಲ್ಲಿ ಒಳ್ಳೆಯ ಪರಿವರ್ತನೆ. ಪ್ರಸ್ತುತ ಶುಕ್ರ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು, ಶನೈಶ್ಚರನ ಕಾಲ ನಡೀತಾ ಇದೆ. ನೀವು ಕಂಗಾಲಾಗುವಂಥ ಅವಶ್ಯಕತೆ ಖಂಡಿತ ಇಲ್ಲ. ಯಾಕೆ ಅಂದರೆ ಜಾತಕದಲ್ಲಿ ಶುಕ್ರನಾಗಲಿ ಶನಿಯಾಗಲಿ ದುಸ್ಥಾನದಲ್ಲಿಲ್ಲ, ಬಲವಾಗಿದ್ದಾರೆ. ಹೀಗಾಗಿ ಆತಂಕ ಬೇಡ, ಅನುಕೂಲ ಆಗುತ್ತೆ. ಶನೈಶ್ಚರ ಕವಚವನ್ನು ಹೇಳ್ಕೊಳ್ಳಿ, ಅದು ನಿಮ್ಮನ್ನು ಕಾಪಾಡುತ್ತೆ. ಈ ಒಂದು ಸಂಕಟದಿಂದ ಹೊರಬರ್ತೀರ. ಶನೈಶ್ಚರ ಕವಚ ಹೇಳ್ಕೊಳ್ಳಿ, ಇಲ್ಲ ಶನಿಮಂದಿರಕ್ಕೆ ಪ್ರತಿ ಶನಿವಾರ ಶನಿವಾರ, ಹೀಗೆ 8 ಶನಿವಾರಗಳ ಕಾಲ ತಿಲ ದಾನ ಅಂದರೆ 7 ದಾನ ಮಾಡಿ. ಎರಡೂ ಮಾಡಿದ್ರೆ ಬಹಳ ಒಳ್ಳೆಯದು, ತುಂಬ ಅನುಕೂಲ ಆಗುತ್ತೆ. ಕಂಗಾಲಾಗುವ ಅವಶ್ಯಕತೆ ಇಲ್ಲ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಯಶಸ್ವಿನಿ ಅವರು ಮೈಸೂರಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 23/11/1987, ಸಮಯ 2:15 ಮಧ್ಯರಾತ್ರಿ. ಅವರ ಪ್ರಶ್ನೆ, ಆರೋಗ್ಯದ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ, ಜೊತೆಗೆ ಮದುವೆ ಯಾವಾಗತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಯಶಸ್ವಿನಿ ಅವರ ಪ್ರಶ್ನೆ ಆರೋಗ್ಯ ಮತ್ತು ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ, ಲಗ್ನಾಧಿಪತಿ ದ್ವಿತೀಯದಲ್ಲಿದ್ದಾನೆ, ಒಳ್ಳೆಯ ಲಕ್ಷಣ ಅದು. ಕುಜನ ಜೊತೆಗೆ ಸೇರಿದ್ದಾನೆ, ಚರ್ಮದ ಸಂಬಂಧಿತ ಒಡಕುಗಳು ಉಂಟಾಗುತ್ತೆ. ಬುಧನಿಗೆ ಮಿತ್ರಸ್ಥಾನ, ಆದರೆ ಕುಜನ ಜೊತೆಗೆ ಸೇರಿದಾಗ ಅವನು ಪಾಪಿಯಾಗಿಬಿಡ್ತಾನೆ. ಹೀಗಾಗಿ ಗಮನ ಬೇಕು. ಈಗ ರವಿದಶೆಯಲ್ಲಿ ಶುಕ್ರನ ಭಕ್ತಿ ನಡೀತಾ ಇದೆ. ಶುಕ್ರ ಜಾತಕದಲ್ಲಿ ತೃತೀಯದಲ್ಲಿ ರವಿಯುಕ್ತನಾಗಿದ್ದಾನೆ. ಮೌಢ್ಯತೆ ಇದೆಯಾ ನೋಡೋಣ. ಮೌಢ್ಯನಾಗಿಲ್ಲ ಅದೃಷ್ಟವಶಾತ್, ಒಳ್ಳೆಯದು. ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ, ಅದು ನಿಮ್ಮ ಆರೋಗ್ಯವನ್ನು ಸರಿಪಡಿಸುತ್ತೆ. ನರಸಿಂಹ ಕವಚವನ್ನು ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ, ಅದು ಕೂಡ ನಿಮಗೆ ಬಲ ತಂದುಕೊಡುತ್ತೆ. ಒಂದು ದುರ್ಗಾ ಕವಚ, ನರಸಿಂಹ ಕವಚ, ಇವೆರಡರಿಂದಲೇ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ, ಆತಂಕ ಬೇಡ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಗುರು ಚಾಂಡಾಲ ದೋಷ ಇದೆ. ಹೀಗಾಗಿ ಗುರು, ರಾಹು ಮತ್ತು ದ್ವಿತೀಯದ ಕುಜ, ಇಷ್ಟು ಗ್ರಹಗಳ ಶಾಂತಿ ಬೇಕು, ಆಮೇಲೆ ವಿವಾಹ ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಅನಿಲ್ ಅವರು ಗದಗಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 21/1/1971, ಸಮಯ 10:30 ರಾತ್ರಿ. ಅವರ ಪ್ರಶ್ನೆ, ಕಚೇರಿಯಲ್ಲಿ ಕಿರಿಕಿರಿ ಇದೆ, ಸಂಬಳ ಕಡಿಮೆ, ಏನು ಮಾಡಬೇಕು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಅನಿಲ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಅಲ್ವಾ, ವೃತ್ತಿಯಲ್ಲಿ ಕಿರಿಕಿರಿ ಇದೆ, ಏನು ಮಾಡಬೇಕು ಇದಕ್ಕೆ ನೋಡೋಣ. ಜಾತಕದಲ್ಲಿ ಕರ್ಮಾಧಿಪತಿ ಹೇಗಿದ್ದಾನೆ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ, ಲಗ್ನದಿಂದ ಕರ್ಮಾಧಿಪತಿ ಬುಧ. ಬುಧ ಚತುರ್ಥದಲ್ಲಿ ಗುರುವಿನ ಮನೆಯಲ್ಲಿ ಇರತಕ್ಕಂಥದ್ದು, ಸ್ವಲ್ಪ ಬಲಹೀನತೆ ಇದೆ. ನವಾಂಶದಲ್ಲಿ ಬುಧ ಮಿತ್ರಾಂಶ ತೆಗೆದುಕೊಂಡಿದ್ದಾನೆ, ರವಿ ಅಂಶ, ಒಳ್ಳೆಯದು. ಶುಕ್ರನ ದಶೆಯಲ್ಲಿ ಈಗ ತಮಗೆ ನಡೀತಾ ಇರತಕ್ಕಂಥದ್ದು, ಚಂದ್ರನ ಕಾಲ ನಡೀತಾ ಇದೆ, ಚಂದ್ರನ ಭುಕ್ತಿ ನಡೀತಾ ಇದೆ. ಚಂದ್ರ ಜಾತಕದಲ್ಲಿ ಕೃಷ್ಣಪಕ್ಷ ದಶಮಿ ಅಂತಂದರೆ ಸ್ವಲ್ಪ ಬಲಹೀನತೆ, ದ್ವಿತೀಯದಲ್ಲಿದ್ದಾನೆ. ನೋಡಿ, ಚಂದ್ರನ ಸಂದರ್ಭದಲ್ಲಿ ದುರ್ಗಾ ಪ್ರಾರ್ಥನೆ, ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ, ತುಂಬ ಸಹಾಯವಾಗುತ್ತೆ. ಸಾಧ್ಯವಾದರೆ ಒಂದು ಸಲ ಕೊಲ್ಲೂರಿಗೆ ಹೋಗಿ ಬನ್ನಿ, ಅಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ, ಚಂಡಿ ಪಾರಾಯಣ ಅಂತ ಕರೀತಾರೆ, ಚಂಡಿ ಪಾರಾಯಣ ಮಾಡಿಸಿ. ಅದು ನಿಮಗೆ ಅಲ್ಲೇನು ಕಿರಿಕಿರಿ ಇದೆಯೋ ಎಲ್ಲ ಕಿರಿಕಿರಿ ನಿವಾರಣೆ ಆಗಿಬಿಡುತ್ತೆ. ಯಾವುದೇ ತೊಡಕಿರಲಿ, ಶತ್ರುಗಳ ಕಾಟ ಇರಲಿ, ಹಿತಶತ್ರುಗಳಿರಲಿ, ಯಾವುದೇ ಇರಲಿ, ಅದೆಲ್ಲವೂ ದೂರ ಆಗುತ್ತೆ ಚಂಡಿ ಪಾರಾಯಣದಿಂದ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನೂ ಸಾಕಷ್ಟು ಸಂದೇಶಗಳಿವೆ, ಅವುಗಳನ್ನು ಮುಂದಿನ ಹಂತದಲ್ಲಿ ನೋಡೋಣ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಇನ್ನು ಮುಂದಿನ ಹಂತದಲ್ಲಿ ಜಾತಕದಲ್ಲಿ ಕಂಡುಬರುವ ಒಂದು ವಿಶೇಷವಾದ ಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.